नमस्कार सुद्दी मध्यान के स्वागत नानु यशुराज क्षण अपडेट्स वीक्षक इतचगे ताने निम्म मूक टीवी पावगढ़ 70 वर्ष इतिहास पट्टण शनेश्वर देवस्थान हिंभागि सरकारी शाले बग्गे वरदी वरदियन्न बित्तरिसिद बेन्नल्ले स्थल के अधिकारी भेटी नीडि परिशीलिसिद्दारे इदू निम्म मूक टीवी बिग इंपैक्ट आगिरुवंतद्दु ನಾವು ಅಲ್ಲಿನ ಲೋಪದೋಷಗಳು ಮತ್ತೆ ಅಲ್ಲಿನ ಒಂದಷ್ಟು ಆಗಿರುವಂತಹ ಅಂದ್ರೆ ನೆಗ್ಲಿಜೆನ್ಸಿ ಮಾಡಿರುವಂತಹ ಒಂದಷ್ಟು ವಿವರಗಳನ್ನು ನಿಮ್ಮ ಮುಂದೆ ಇಟ್ಟಿದ್ವಿ ಜೊತೆಗೆ ಶಾಲೆಯ ಇವತ್ತಿನ ಪರಿಸ್ಥಿತಿ ಹೇಗಿದೆಯನ್ನು ಕೂಡ ನಾವಲ್ಲಿ ವಿವರವಾಗಿ ಇಟ್ಟಿದ್ವಿ ಅದನ್ನ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ನಾವು ಕೂಡ ಅಧಿಕಾರಿಗಳು ಎಚ್ಚೆತ್ತುವಂತಹ ಕೆಲಸವನ್ನ ಮಾಡಿದ್ವಿ ಜೊತೆಗೆ ನೆನ್ನೆ ಭೇಟಿ ನೀಡಿ ಶಾಲೆಯ ಏನು ಒಂದಷ್ಟು ವಿಚಾರಗಳು ಏನಿದೆ ಅವೆಲ್ಲವನ್ನೂ ಕೂಡ ಪರಿಶೀಲನೆ ನಡೆಸಿ ನಾವು ಅವಸಾನದ ಹಂಚಿನಲ್ಲಿದ್ದ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ತಾಲೂಕು ಪಂಚಾಯತ್ ಇಒ ಶಿವರಾಜಯ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಅಶ್ವಥ್ ನಾರಾಯಣ ಸಿಬ್ಬಂದಿಗಳು ಭೇಟಿ ನೀಡಿ ಪರಿಸ್ಥಿತಿ ಪರಿಶೀಲನೆ ನಡೆಸಿದರು ಜೊತೆಗೆ ಎರಡು ಕಟ್ಟಡ ನಿರ್ಮಾಣ ಕಾರ್ಯ ತಕ್ಷಣವೇ ಮಾಡಿಸುವುದಾಗಿ ಭರವಸೆಯನ್ನು ಕೊಟ್ಟಿದ್ದಾರೆ ಶಾಲೆಯ ಹಳೆ ವಿದ್ಯಾರ್ಥಿಗಳಿಂದ ಅಮೋಗ ವಾಹಿನಿಗೆ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಬೇರೆ ಕಡೆಯಿಂದ ನಾನು ಒತ್ತಡ ವಿಸಿಟ್ ಸರ್ ಇದು ಶಾಲೆ ಮೊನ್ನೆ ಮಳೆ ಬಂದಿತ್ತಲ್ಲ ಮಳೆ ಬಂದಾಗ ಸ್ವಲ್ಪ ಇಂಚುಗಳು ಕೆಳಗಡೆ ಬಿದ್ದಿದ್ವು ಹಾಗಾಗಿ ನಮ್ಮ ಹೆಡ್ ಮಾಸ್ಟರ್ಗಳು ಸಹ ನಮಗೆ ಮಾಹಿತಿ ಕೊಟ್ಟರು ಅದಕ್ಕೆ ಇಒ ಸಾಹೇಬರನ್ನು ಕರ್ಕೊಂಡು ನಾನು ನಿಮಗೆ ಒಂದು ಎರಡು ಕೊಠಡಿಗಳ ಅಗತ್ಯತೆ ಇದೆ ಅಂತಕ್ಕಂಥದ್ದು ಮಾಹಿತಿ ಬಂತು ಈಗ ಅದು ಹೇಳಿದ ತಕ್ಷಣ ನಾವು ಆಲ್ರೆಡಿ ಆಕ್ಷನ್ ಪ್ಲ್ಯಾನಲ್ಲಿ ಸೇರಿಸಿದ್ವಿ ಇಒ ಆಕ್ಷನ್ ಪ್ಲ್ಯಾನಲ್ಲಿ ಸೇರಿಸಿ ಅದನ್ನು ಇಲ್ಲ ಎಮ್ ಪಿ ಸಾಹೇಬರು ಕೊಟ್ಟೋದಲ್ಲ ಅಥವಾ ಎಮ್ ಎಲ್ ಎ ಸಾಹೇಬರು ಕೊಟ್ಟೋದಲ್ಲ ಹಾಕ್ಸೋದಕ್ಕೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ಶೀಘ್ರದಲ್ಲೇ ಕನಿಷ್ಠ ಒಂದು ಎರಡು ರೂಮು ತುರ್ತು ಬೇಕು ಅಂತಕ್ಕಂಥದ್ದನ್ನು ಪುರಸಭೆಗೆ ಕಳಿಸಿದ್ವಿ ಮುಂಚೆ ಎಲ್ಲ ಪುರಸಭೆ ದಾಖಲೆ ಪ್ರಕಾರ ಪುರಸಭೆ ನೋಂದಣಿ ಮಾಡಿಕೊಡಿ ಅಂತ ಪುರಸಭೆಗೆ ಕಳಿಸಿದ್ವಿ ಆನಂತರ ಈಗ ಇತ್ತೀಚಿನ ಇದರ ಮಾಹಿತಿಗಳ ಪ್ರಕಾರ ನಾವು ತಾಲೂಕು ಪಂಚಾಯತಿಗೆ ಬರ್ತಿದ್ದೀವಿ ತಾಲೂಕು ಪಂಚಾಯತಿಯವರಿಗೂ ಸಹ ನಾವು ರಿಕ್ವೆಸ್ಟ್ ಮಾಡಿದ್ವಿ ಇದನ್ನು ಶೀಘ್ರದಲ್ಲೇ ನಾವು ನೋಂದಣಿ ಮಾಡಿಸಿ ಶಾಲೆಗೆ ವ್ಯಾಪ್ತಿಗೆ ನಮ್ಮ ಅಧೀನಕ್ಕೆ ತಗೊಂತೀವಿ ಇಲ್ಲ ಸರ್ ನಾನು ಕಳೆದ 8 ತಿಂಗಳಿಂದ ಬಂದಿದ್ದೀನಿ ಈಗ ಹೊಸದಾಗಿ ಸಹ ನಾನು ಬಂದಿದ್ದೀನಿ ಈಗ ಆಲ್ರೆಡಿ ಆಕ್ಷನ್ ಪ್ಲ್ಯಾನ್ ಸಹ ಮೊನ್ನೆ ಜಿಲ್ಲಾಧಿಕಾರಿಗಳು ಗಮನಕ್ಕೆ ತಗೊಂಬತ್ತೀನಿ ಎಮ್ ಎಲ್ ಎಗಳು ಗಮನಕ್ಕೆ ತಗೊಂಬತ್ತು ಮತ್ತು ಇಲ್ಲಿ ಜನಪ್ರತಿನಿಧಿಗಳು ಗಮನಕ್ಕೆ ತಗೊಂಬಂದು ಇಲ್ಲಿ ಏನೇನು ಸೌಲಭ್ಯ ಬೇಕು ಅದನ್ನೆಲ್ಲ ಸೌಲಭ್ಯವನ್ನು ಮಾಡಿಸೋದಕ್ಕೆ ನಾವು ಕ್ರಮ ವಹಿಸಿ ಯುವ ಸಾಹೇಬರು ಅದೇ ಉದ್ದೇಶ ಇಟ್ಕೊಂಡು ಬಂದಿದ್ವಿ ಈಗ ಆದಷ್ಟು ಶೀಘ್ರದಲ್ಲೇ ನಾವು ಇದಕ್ಕೆ ಒಂದು ಒಳ್ಳೆಯ ಒಂದು ಉತ್ತಮ ಮಾದರಿ ಶಾಲೆ ಮಾಡತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ ಸರ್ ಮೇಲಧಿಕಾರಿಗಳಿಗೆಲ್ಲ ಗಮನಕ್ಕೆ ತಂದು ಜನಪ್ರತಿನಿಧಿಗಳಿಗೆ ಗಮನಕ್ಕೆ ತಂದು ನಾವು ಅನುದಾನ ಪಡೆದು ಒಂದು ಒಳ್ಳೆಯ ಶಾಲೆಯನ್ನು ಉತ್ತಮ ಮಾದರಿ ಶಾಲೆ ಮಾಡೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ ಧನ್ಯ ನಾವು ಈ ಶಾಲೆಯ ಹಳೆ ವಿದ್ಯಾರ್ಥಿ ಮತ್ತು ಹಳೆ ವಿದ್ಯಾರ್ಥಿಯ ಸಂಘದಲ್ಲಿ ನನ್ನನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಇವರನ್ನು ರಾಜೀವ್ ಜೈನ್ ಅಂತ ಹೇಳ್ಬಿಟ್ಟು ಕಾರ್ಯದರ್ಶಿಯನ್ನು ಮಾಡ್ಕೊಂಡಿದ್ದಾರೆ ಹೀಗೆ ಹಳೆ ವಿದ್ಯಾರ್ಥಿಗಳ ಸಂಘವನ್ನು ಸರ್ಕಾರದ ಆದೇಶದ ಪ್ರಕಾರ ಈ ಶಾಲೆಯ ಮುಖ್ಯೋಪಾಧ್ಯಾಯರು ಮಾಡಿದ್ದಾರೆ ಹಾಗಾಗಿ ನಾವು ಇಲ್ಲಿ ಓದಿರೋಂಥ ಶಾಲೆಯನ್ನು ಏನಾದರೂ ಮಾಡಿ ಉಳಿಸ್ಕೋಬೇಕು ಇದು ಇತಿಹಾಸ ಇರತಕ್ಕಂಥದ್ದು ಮತ್ತು ಇದು ಯಾರಿಗೂ ಭಾಳ ತುಂಬ SC ST ಮಕ್ಕಳು ಇಲ್ಲಿ ಇದು ಪ್ರಾಣದಂತ ಇರತಕ್ಕಂಥ ಶಾಲೆ ಮತ್ತು ಯಾವುದೇ ರೀತಿಯಾಗಿರ್ತಕ್ಕಂಥ ಅಪಾಯದ ಇದು ವಾಹನಗಳ ಸಂಚಾರ ಹಿಂದೆ ಇರತಕ್ಕಂಥ ಜಾಗ ಇಡೀ ಟೌನ್ಗೆ ಸುಮಾರು 1929 ಈ ಶಾಲೆ ಪ್ರಾರಂಭ ಆಗಿರ್ತಕ್ಕಂಥದ್ದಾಗಿರೋದ್ರಿಂದ ಸೊ ಈ ಒಂದು ಶಾಲೆಯನ್ನು ಉಳಿಸ್ಕೋಬೇಕಂಥದ್ದು ನಮ್ಮೆಲ್ಲ ವಿದ್ಯಾರ್ಥಿಗಳ ಒಂದು ಹಳೆ ವಿದ್ಯಾರ್ಥಿಗಳ ಒಂದು ಆಶಯ ಆಗಿದೆ ಈ ಒಂದು ಈಗಾಗಲೇ ಈ ಶಾಲೆಗೆ ಅನೇಕ ದಾನಿಗಳಿಂದ ನಾವು ಮಕ್ಕಳಿಗೆ ನೋಟ್ಬುಕ್ಸು ಬುಕ್ಸು ಆಮೇಲೆ ತಟ್ಟೆ ಲೋಟುಗಳನ್ನು ಕೊಡಿಸ್ತಾ ಇದ್ದೀವಿ ಮತ್ತು ವಿಕಲಚೇತನ ಮಕ್ಕಳಿಗೆ ಸಹಾಯಧನವನ್ನು ಮಾಡಿಸ್ತಾ ಇದ್ದೀವಿ ಸೊ ಇದೇ ರೀತಿಯಾಗಿ ಅನೇಕ ರೀತಿಯಾಗಿರ್ತಕ್ಕಂಥ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡುವ ನಿಟ್ಟಿನಲ್ಲಿ ನಾವು ಎಲ್ಲರೂ ಪಣ ತೊಟ್ಟಿದ್ದೀವಿ ಇವತ್ತು ಏನು ಈ ಶಾಲೆಯನ್ನು ಉಳಿಸ್ಕೋಬೇಕಾಗಿರ್ತಕ್ಕಂಥದ್ದು ನಮ್ಮ ಹಳೆ ವಿದ್ಯಾರ್ಥಿಗಳ ಒಂದು ಒಕ್ಕರಲಿನ ಧ್ವನಿಯಾಗಿದೆ ಇದು ಹೃದಯ ಭಾಗದಲ್ಲಿದೆ ಪಾವಡ ಪಟ್ಟಣಕ್ಕೆ ರಾಜಮಹಾರಾಜರ ಕಾಲದಿಂದಲೂ ಬಂದಿರತಕ್ಕಂಥದ್ದು ಈ ಶಾಲೆಯಲ್ಲಿ ಅನೇಕ ವಿದ್ಯಾರ್ಥಿಗಳು IAS IPSಗಳಾಗಿದ್ದಾರೆ ಮತ್ತು ಯೋಧರಾಗಿದ್ದಾರೆ ಡಾಕ್ಟರ್ಗಳಾಗಿದ್ದಾರೆ ಇಂಜಿನಿಯರ್ಸ್ ಆಗಿದ್ದಾರೆ ಹಾಗಾಗಿ ಈ ಒಂದು ಶಾಲೆಯನ್ನು ಉಳಿಸ್ಕೊಂಡು ಅವರೆಲ್ಲರನ್ನೂ ನಾವು ಈಗ ಒಟ್ಟುಗೂಡಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಇತಿಹಾಸವುಳ್ಳಂಥ ಶಾಲೆ ಇದು ಹೀಗೆ ಉಳ್ಕೋಬೇಕಂತಕ್ಕಂಥ ಒಂದು ಆಶಯದೊಂದಿಗೆ ನಾವೆಲ್ಲರನ್ನೂ ಸಹ ಪಣ ತೊಡ್ತಾ ಈ ಶಾಲೆಯಲ್ಲಿ ಯಾರೂ ಟೌನಲ್ಲಿ ಇರೋದ್ರಿಂದ ಹಳ್ಳಿಯಲ್ಲಾದರೆ ಎಲ್ಲರೂ ಗಮನ ಹರಿಸ್ತಾ ಇದ್ದರು ಇದು ಟೌನಲ್ಲಿರೋದ್ರಿಂದ ದೊಡ್ಡದಾಗಿದೆ ಹಾಗಾಗಿ ಬರ್ತಾರೆ ವಿದ್ಯಾರ್ಹತೆ ಮುಗಿಸ್ಕೊಳ್ತಾರೆ ಹೋಗ್ತಾ ಇದ್ದಾರೆ ಸೊ ನಾವು ಕೂಡ ಇವತ್ತು ಒಂದು ಹುದ್ದೆಗಳಲ್ಲಿ ಸರ್ಕಾರಿ ಹುದ್ದೆಗಳಲ್ಲಿ ಇರೋದ್ರಿಂದ ಈ ಶಾಲೆಗೆ ಏನಾದರೂ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂತು ಕೆಲವು ಪೇಪರ್ಗಳಲ್ಲಿ ಮತ್ತು ವಾಟ್ಸಪ್ಗಳಲ್ಲಿ ನೋಡಿದಂಥ ಸಂದರ್ಭದಲ್ಲಿ ನಮ್ಮ ಶಾಲೆ ಈ ಸ್ಥಿತಿಯಲ್ಲಿದೆಯಾ ಅಂತ ಹೇಳ್ಬಿಟ್ಟು ನಾವು ಕೂಡ ಇದಕ್ಕೆ ಒಂದು
ಒಣ ತೊಡಬೇಕು ಅಂತ ಹೇಳಿಬಿಟ್ಟು ಈಗಾಗಲೇ ನಾವು ಎಲ್ಲರಿಗೂ ಮನವಿಗಳನ್ನು ಸಲ್ಲಿಸೋದಕ್ಕೆ ಸಿದ್ಧವಾಗಿದ್ದೀವಿ. ಮಾನ್ಯ ಜಿಲ್ಲಾಧಿಕಾರಿಗಳವರಿಗೆ ಮತ್ತು ತಹಸೀಲ್ದಾರ್ರವರಿಗೆ ಯುವ ಸಾಹೇಬರಿಗೆ ಎಲ್ಲರಿಗೂ ಕೊಡೋದಕ್ಕೆ ನಾವು ಪೂರ್ವ ತಯಾರಿಯನ್ನು ಮಾಡಿಕೊಳ್ತೇವೆ. ಶಾಲೆಯಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿ ನನ್ನ ಜೊತೆ ಸುಮಾರು ಜನ ಓದಿ ಒಳ್ಳೊಳ್ಳೆ ಪೋಸ್ಟಲ್ಲಿದ್ದಾರೆ. ಈಗ ನನಗೀಗ ಏನಂತ ಒಂದು ಅನಿಸಿಕೆ ಏನಂತ ಹೇಳಿದ್ರೆ, ಇದು ಶತಮಾನ ಕಾಣ್ತಾ ಇರತಕ್ಕಂಥ ಶಾಲೆ. ಈ ಶಾಲೆಗೆ ಇವತ್ತಿನ ತನಕ ಒಬ್ಬ ಅಧಿಕಾರಿಗಳಾಗಲಿ ಇನ್ನೊಬ್ಬರಾಗಲಿ ಅದಕ್ಕೆ ಪ್ರಶಸ್ತಿಯನ್ನು ಕೊಟ್ಟಿಲ್ಲ. ಅದರ ಬಗ್ಗೆ ಅವರಿಗೆ ಏನೋ ಒಲವು ಇಲ್ಲ. ಯಾಕೆ ಈ ಥರ ಮಾಡ್ತಿದ್ರೋ ಗೊತ್ತಿಲ್ಲ. ಸುಮಾರು ಜಾಗ ಇದೆ ಇವತ್ತು 50-75 ಇರತಕ್ಕಂಥ ಜಾಗದಲ್ಲಿ ಅವರ ನಿರ್ಲಕ್ಷ್ಯದಿಂದ ಇವತ್ತು ಸ್ಟ್ರೆಂತು ಇಲ್ದಂಗೆ ಆಗಿದೆ. ತಿರುಗಿ ಯಾರನ್ನಾದರೂ ಕೇಳಿದ್ರೆ ಸ್ಟ್ರೆಂತ್ ಇಲ್ಲ, ನಾವೇನು ಮಾಡಲಿಲ್ಲ ಅಂತ ಹೇಳ್ತಾರೆ. ಇವರು ಮಾಡಿರತಕ್ಕಂಥ ಧೋರಣೆ, ಇವ್ರು ಮಾಡಿರತಕ್ಕಂಥ ನಿರ್ಲಕ್ಷ್ಯದಿಂದ ಸ್ಟ್ರೆಂತ್ ಇಲ್ಲ. ಇವತ್ತು ಪ್ರತಿಯೊಂದು ಹೆಲ್ತ್ಗಾಗಲಿ ನಮ್ಮ ಶಾಲೆ ಇದಕ್ಕೆ ಇನ್ನೂ ಭಾಗದ ಯುವಕರು ಹೆಚ್ಚು ವಿದ್ಯಾವಂತರಾಗಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಸಂಘಟಿತರಾದಾಗ ಮಾತ್ರ ಕಾಂಗ್ರೆಸ್ ಪಕ್ಷಕ್ಕೆ ಬಲ ಸಿಗುತ್ತದೆ. ಹೀಗೆಂದು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಮಾಜಿ ಶಾಸಕ ಕೆಎನ್ ರಾಜಣ್ಣ ಮಧುಗಿರಿಯಲ್ಲಿ ತಿಳಿಸಿದ್ದಾರೆ. ಮಧುಗಿರಿಯ ಹೋಬಳಿಯ ಸುದ್ದಿಕುಂಟೆ ಗ್ರಾಮದಲ್ಲಿ ನಡೆದ ಮಾದಿಗ ಜನಾಂಗದ ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿದ್ದಾಗ ಕೊಡಿಗೇನಹಳ್ಳಿ ಹೋಬಳಿಗೆ ವಿಶೇಷ ಕೊಡುಗೆ ನೀಡಿದ್ದಾರೆ. ನಾನು ಶಾಸಕನಾಗಿ ಆಯ್ಕೆಯಾಗಿದ್ದಾಗ ಈ ಭಾಗದಲ್ಲಿ ನಿಮ್ಮ ಮುಂದೆ ಎಷ್ಟು ರಸ್ತೆಗಳು ಅಭಿವೃದ್ಧಿಯಾಗಿವೆ ಎಂಬುದು ಎಲ್ಲರಿಗೂ ತಿಳಿದ ವಿಚಾರ ಎಂದರು. ಸಾಧ್ಯ ಅಂದರೆ ವಯಸ್ಸಾದವರು ಆಗೋದಿಲ್ಲ ಅಂತ ನಾನು ಹೇಳೋದಿಲ್ಲ. ಅದು ಒಂದು ಯುವಕರು ಹೆಚ್ಚು ಸಂಖ್ಯೆಯಲ್ಲಿ ಎಲ್ಲ ಗ್ರಾಮದಲ್ಲಿ ವಿದ್ಯಾವಂತರಿದ್ದಾರೆ, ಪ್ರಪಂಚ ಏನು ಅಂತ ತಿಳ್ಕೊಳ್ತಕ್ಕಂಥವರಿದ್ದಾರೆ. ಆ ಹಿನ್ನೆಲೆಯಲ್ಲಿ ಚುನಾವಣೆಯಲ್ಲಿ ನಮಗೆ ಸಫಲತೆ ಜಯ ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು ನನ್ನ ನಂಬಿಕೆ. ಆದ್ದರಿಂದ ಅವರಿಗೆ ಯಾವುದು ಉದ್ಯೋಗ ಇರ್ಬೋದು ಅಥವಾ ಅವರೇನಾದರೂ ಸ್ವಯಂ ಉದ್ಯೋಗ ಮಾಡ್ತೀವಿ ಅಂತ ಹೇಳಿದ್ರೆ ಅವ್ರಿಗೆ ಬೇಕಿರ್ತಕ್ಕಂಥ ಅನುಕೂಲಗಳನ್ನು ಮಾಡ್ತಕ್ಕಂಥದ್ದು ಅದನ್ನೆಲ್ಲ ಮಾಡಕ್ಕೆ ನಾವು ಸಿದ್ಧ ಇದ್ದೀವಿ. ನೀವು ಬರಬೇಕು, ನಾವು ಏನೋ ಮಾಡ್ತೀವಿ ಸರ್ ಅಂತ ಅಂದ್ರೆ ಅದಕ್ಕೆ ಪರಿಹಾರ ಸಿಗೋದಿಲ್ಲ. ನಿರ್ದಿಷ್ಟವಾಗಿ ನಾವು ಇಂಥದ್ದು ಮಾಡ್ತೀವಿ, ನಮ್ಗೆ ಇಂತಿಂತ ಅನುಕೂಲಗಳಾಗಬೇಕು, ಇದನ್ನು ಮಾಡಿ ಅಂದ್ರೆ ಏನಾದ್ರು ಶಕ್ತಿ ಮೀರಿ ಕೆಲಸ ಮಾಡುವಂಥದ್ದು ಪ್ರಯತ್ನ ಮಾಡ್ತೀವಿ. ಕಾಂಗ್ರೆಸ್ ಯಾವಾಗ ಜನಪರ ಕೆಲಸಗಳನ್ನು ಮಾಡುತ್ತಾ ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿ ಮಾಡುವ ಉದ್ದೇಶದಿಂದ ಜಲ ಸಂರಕ್ಷಣೆ ಮಾಡಲು ಚೆಕ್ ಡ್ಯಾಂ, ಕ್ರಾಸ್ವೇ, ಬ್ರಿಡ್ಜ್ ನಿರ್ಮಾಣ ಮಾಡಿದ್ದೀನಿ, ಇಷ್ಟೆಲ್ಲ ಅಭಿವೃದ್ಧಿ ನಾನು ಬರುವ ಮುಂಚೆ ಆಗಿತ್ತಾ ಎಂದು ಪ್ರಶ್ನೆ ಮಾಡಿದ್ರು. ಕಾರ್ಯಕ್ರಮಗಳಿಂದ ಜನ ಮತ ಹಾಕ್ತಾರೆ ಅಂತ ನಾನು ನಂಬಿ. ಸಿದ್ದರಾಮಯ್ಯ ಅವರು ಯಾವುದೇ ಕಾರ್ಯಕ್ರಮ ಇರಲಿ, ಏನು ಅನ್ನಭಾಗ್ಯ ಕಾರ್ಯಕ್ರಮ ಕೊಟ್ಟರಲ್ಲ ಅದಕ್ಕಿಂತ ಯಾವ್ದಾರ ಪುಣ್ಯ ಕಾರ್ಯಕ್ರಮ ಇದೆಯೇ? ಇವತ್ತು ಊರಿನಲ್ಲಿ ಬಂದು ಬೇರೆಯವ್ರ ಮನೆ ಬಾಗಿಲು ಗಂಗತ್ತೆ ಅಂತ ಹೇಳಿ ನಿರೀಕ್ಷೆ ಮಾಡ್ತಾ ಇದ್ದರು. ಅನ್ನಭಾಗ್ಯ ಯೋಜನೆಯಿಂದ ಯಾರೊಬ್ಬರು ಕೂಡ ಅನ್ನ ಅಂತ ಹೇಳಿ ಚಿಂತನೆ ಮಾಡದೇ ಇರುವಂತ ಒಂದು ಉತ್ತಮವಾದಂತಹ ಪುಣ್ಯದ ಕಾರ್ಯಕ್ರಮ ಅಂದ್ರೆ ಅನ್ನಭಾಗ್ಯ ಯೋಜನೆ. ಅದನ್ನ ಕೊಟ್ಟಮೇಲೆ ನಾವು ಇಂದಿರಾ ಗಾಂಧಿ ಕೆಲಸೋಳ ತಂದ್ಕೊಟ್ರು ಅಂತಾನೆ ಅವರೆಲ್ಲ ಓಟ್ ಹಾಕ್ಸ್ಕೊತಾ ಇದ್ವಿ. ನಾವು ಬಿಳಿ ಅಕ್ಕಿ ಕೊಟ್ಟರು ಕೂಡ ಮತ ಹಾಕಿಲ್ಲ ಅಂತ ಹೇಳಿದ್ರೆ ಜನಗಳನ್ನ ನಾವೇನಂತ ಅರ್ಥ ಮಾಡ್ಕೋಬೇಕು ನೀವೇ. ಇನ್ನು ಈ ಸಂದರ್ಭದಲ್ಲಿ ವಿಎಸ್ಎಸ್ಎನ್ ಕಾರ್ಯದರ್ಶಿ ನಾಗರಾಜು, ಗ್ರಾಮ ಪಂಚಾಯತ್ ಸದಸ್ಯ ಸುರೇಶ್, ವಕೀಲ ಶಿವಣ್ಣ ಮತ್ತಿತರರು ಹಾಜರಿದ್ದರು. ಸಿರಾಜ್ ಅಹಮದ್, ಅಮೋಕ್ ಟಿವಿ, ಮಧುಗಿರಿ. ಇನ್ನು ಗೂಡ್ಸ್ ವಾಹನ ಬುಲೆರೋ ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲಿಯೇ ಇಬ್ಬರು ಶಿಕ್ಷಕ ದಂಪತಿಗಳು ಮೃತಪಟ್ಟಿರುವಂತಹ ಘಟನೆ ಚಿಂತಾಮಣಿ ತಾಲೂಕಿನ ದೊಡ್ಡಗಂಜೂರು ಗ್ರಾಮದಲ್ಲಿ ನಡೆದಿದೆ. ಇನ್ನು ಇಬ್ಬರು ಮೃತರು ಶಿಕ್ಷಕರು ಎಂದು ತಿಳಿದು ಬಂದಿದ್ದು 46 ವರ್ಷದ ದಯಾನಂದ್ ಮತ್ತು 40 ವರ್ಷದ ರಾಜೇಶ್ವರಿ ಎನ್ನಲಾಗಿದೆ. ಇಬ್ಬರು ಕೂಡ ಶ್ರೀನಿವಾಸಪುರ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿದ್ದರು ಎನ್ನಲಾಗಿದೆ. ಇನ್ನು ಡ್ಯೂಟಿ ಮುಗಿಸಿ ಮನೆಗೆ ತೆರಳುವ ವೇಳೆ ಈ ಅಪಘಾತ ಸಂಭವಿಸಿದೆ. ಇದರಿಂದ ದಂಪತಿಗಳು ಶಾಲೆ ಮುಗಿಸಿಕೊಂಡು ಬರುವಾಗ ಘಟನೆ ನಡೆದಿದೆ. ಚಿಂತಾಮಣಿ ಕಡೆಯಿಂದ ಶ್ರೀನಿವಾಸಪುರಕ್ಕೆ ಬುಲೆರೋ ವಾಹನ ಹೋಗುತ್ತಿತ್ತು ಎನ್ನಲಾಗಿದೆ. ಇತ್ತ ಆಂಬ್ಯುಲೆನ್ಸ್ ವಾಹನವಿಲ್ಲದೆ ಪರದಾಡಿ ಟ್ರ್ಯಾಕ್ಟರ್ನಲ್ಲಿ ಮೃತದೇಹಗಳ ರವಾನೆಯನ್ನು ಮಾಡಲಾಗಿರುವಂಥದ್ದು. ಜೊತೆಗೆ ಈ ಸಂದರ್ಭದಲ್ಲಿ ಅಲ್ಲಿ ಪೊಲೀಸ್ನವರು ಕೂಡ ಇದ್ದರು, ಯಾವುದೇ ಒಂದು ಪ್ರತಿಕ್ರಿಯೆ ಕೊಟ್ಟಿಲ್ಲ. ಜೊತೆಗೆ ಅಲ್ಲಿನ ಸಾರ್ವಜನಿಕರು ಕೂಡ ಮೂಕ ವಿಸ್ಮಿತರಾಗಿ ನೋಡ್ತಾ ಇದ್ರು.
ನ್ಯಾಯಾಲಯದ ಆದೇಶದಂತೆ ಪೊಲೀಸ್ ಬಂದೋಬಸ್ತ್ನೊಂದಿಗೆ ಒತ್ತುವರಿ ತೆರವು ಮಾಡಲಾಗುತ್ತಿದೆ ಎಂದು ತಹಶೀಲ್ದಾರ್ ಸುರೇಶ್ ಆಚಾರ್ ಮದಗಿರಿಯಲ್ಲಿ ತಿಳಿಸಿದರು. ತಾಲೂಕಿನ ಕೊಡಿಗೆ ಹಳ್ಳಿಯ ಸರ್ವಿ ನಂಬರ್ 72ರಲ್ಲಿ ಚಿಕ್ಕಕೆರೆ ಒತ್ತುವರಿಯಾಗಿರುವ ಬಗ್ಗೆ ಹೈಕೋರ್ಟ್ನಲ್ಲಿ ರೀಟ್ ಅರ್ಜಿ ಸಲ್ಲಿಕೆಯಾಗಿತ್ತು. ಕರ್ನಾಟಕ ಉಚ್ಚ ನ್ಯಾಯಾಲಯದ ಹಾಗೂ ಉಪ ಲೋಕಾಯುಕ್ತರ ಆದೇಶದಂತೆ ಒತ್ತುವರಿ ತೆರವು ಕಾರ್ಯಾಚರಣೆ ಹಮ್ಮಿಕೊಳ್ಳಲಾಗಿದ್ದು ಒಬ್ಬರು ತಡೆಯಾಜ್ಞೆ ತಂದಿದ್ದಾರೆ ಎಂದರು. ಈಗಾಗಲೇ ಮೂರು ಬಾರಿ ಸರ್ವೆ ಕಾರ್ಯ ನಡೆದಿದ್ದು ಇತ್ತೀಚೆಗೆ ನಡೆದ ಸರ್ವೆ ವರದಿಯ ಆಧಾರದ ಒತ್ತುವರಿ ತೆರವು ಮಾಡಲಾಗುತ್ತಿದೆ. ಯಾವುದೇ ತಾರತಮ್ಯ ಒತ್ತಡಕ್ಕೆ ಮಣಿಯದೆ ಕಾನೂನು ಅಡಿಯಲ್ಲಿ ಪ್ರಥಮವಾಗಿ ಕೆರೆ ಏರಿ ಮೇಲೆ ಇರುವ ಒತ್ತುವರಿ ತೆರವು ಮಾಡಲಾಗುತ್ತಿದೆ. ಕೊಡಗಿನಹಳ್ಳಿ ಹೋಬಳಿ ಕೊಡಗಿನಹಳ್ಳಿ ಚಿಕ್ಕೆರೆ ಸರ್ವೆ ನಂಬರ್ 72ರಲ್ಲಿ ಒತ್ತುವರಿಯಾಗಿರ್ತಕ್ಕಂಥ ಪ್ರದೇಶವನ್ನು ತೆರವು ಮಾಡಲಿಕ್ಕೆ ಮಾನ್ಯ ಹೈಕೋರ್ಟ್ನ ನಿರ್ದೇಶನದ ಮೇರೆಗೆ ಹಾಗೂ ಉಪಲೋಕಾಯುಕ್ತರ ಆದೇಶದ ಮೇರೆಗೆ ಪ್ರಥಮ ಬಾರಿಗೆ ಇಲ್ಲಿ ದಂಡೆನಲ್ಲಿರ್ತಕ್ಕಂಥ ಒತ್ತುವರಿ ಮಾಡಿರ್ತಕ್ಕಂಥ ಅಂಗಡಿಗಳನ್ನು ತೆರವು ಮಾಡ್ತಾ ಇದ್ದೀವಿ. ಇದಾದ ನಂತರ ಏನು ಮನೆಗಳನ್ನು ಕಟ್ಕೊಂಡಿದ್ದಾರೆ ಅವ್ರನ್ನ ಕೂಡ ನಾವು ತೆರವು ಮಾಡಲಿದ್ದೇವೆ. ಆದರೆ ಅಲ್ಲಿ ಆಲ್ರೆಡಿ ಅವ್ರಿಗೆ ನಿರಾಶ್ರಿತರಾಗುವಂಥ ಸಂಭವ ಇರೋದ್ರಿಂದ ಇದೇ ಗ್ರಾಮದ ವ್ಯಾಪ್ತಿಯಲ್ಲಿರ್ತಕ್ಕಂಥ ಸರ್ಕಾರಿ ಜಮೀನಿನಲ್ಲಿ ಅವರಿಗೆ ಪುನರ್ವಸತಿ ಕಲ್ಪಿಸಿ ಆನಂತರ ಅವುಗಳನ್ನ ಕೂಡ ತೆರವು ಮಾಡ್ತೀವಿ. ಹಾಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕೇಸ್ನಲ್ಲಿ ತಡೆಯಾಜ್ಞೆ ಇದೆ ಹೈಕೋರ್ಟ್ನಲ್ಲಿ. ಅದು ತೆರವಾದ ನಂತರ ಆ ಪ್ರದೇಶವನ್ನು ಕೂಡ ನಾವು ಕಾನೂನು ಪ್ರಕಾರವಾಗಿ ಕ್ರಮ ತಗೋತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ನಲ್ಲಿ ಏನು ಕಂಟೆಂಪ್ಟ್ ಇದೆ ಅದಕ್ಕೋಸ್ಕರ ಹೇಳಿ ನಾವು ಈ ಕಾರ್ಯವನ್ನು ಕೈಗೊಂಡಿದ್ದೀವಿ. ಈಗ ಸರ್ವೆ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಮೂರು ಬಾರಿ ಸರ್ವೆ ಕಾರ್ಯ ಆಗಿದೆ. ಸೊ ಮೂರು ಸರ್ವೆ ಕಾರ್ಯಗಳನ್ನು ನಾವು ಹೋಲಿಕೆ ಮಾಡಿ ನೋಡಿದಾಗ ರೀಸೆಂಟಾಗಿ ಆಗಿರ್ತಕ್ಕಂಥ ಸರ್ವೆ ರಿಪೋರ್ಟ್ನ ಪ್ರಕಾರ ನಾವು ಕ್ರಮವನ್ನು ತಗೋತಾ ಇದ್ದೀವಿ. ಇನ್ನು ಡಿಸೆಂಬರ್ 17, 2005ರಲ್ಲಿ ಪಂಚಾಯತ್ ರಾಜ್ ಎಂಜಿನಿಯರಿಂಗ್ ಉಪವಿಭಾಗದ ಎಡಬ್ಲ್ಯೂ ಅವರಿಂದ ಗ್ರಾಮ ಪಂಚಾಯಿತಿಗೆ ಹಸ್ತಾಂತರವಾಗಿದೆ. 209ರವರೆಗೆ ಅನುಮಾಧೇಯ ಪ್ರಭಾವಿಗಳ ಕಟ್ಟಡಗಳು ನಿರ್ಮಾಣವಾಗಿ ಕೆಲ ರಾಯಗಾಲುವೆ ರಾಜಕಾಲುವೆಗಳು ಮಾಯವಾಗಿವೆ. ಹೈಕೋರ್ಟ್ ಆದೇಶದಂತೆ ಕಂದಾಯ ಇಲಾಖೆ ಸಣ್ಣ ನೀರಾವರಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಜಂಟಿ ಸರ್ವೆ ಕಾರ್ಯ ನಡೆದಿದ್ದು ಎಷ್ಟರ ಮಟ್ಟಿಗೆ ಒತ್ತುವರಿ ತೆರವಾಗುತ್ತದೆ ಎಂಬುದು ಕಾದು ನೋಡಬೇಕಿದೆ ಎಂದರು. 2, 3, 4 ಪತ್ರಗಳು ಕೊಡೋದಕ್ಕೆ ಅವಕಾಶನೇ ಇಲ್ಲ. ಆ ಥರ ಏನಾದರೂ ಆಗಿದ್ರೆ ಅದು ಯಾರು ವ್ಯಾಲಿಡ್ ಇದೆ ಅದನ್ನ ನೋಡ್ಕೊಂಡು ಪರಿಶೀಲಿಸಿ ಕ್ರಮ ಇರ್ತಕ್ಕಂಥ ಇದಕ್ಕೆ ಕೂಡ ನಾವು ಅದನ್ನು ಏನು ವಿಚಾರಣೆ ಮಾಡಬೇಕಾಗುತ್ತೆ. ವಿಚಾರಣೆ ಮಾಡಿ ಯಾರ್ಯಾರು ದೂರದಾರರು ಇರ್ತಾರೆ, ಮಧ್ಯವರು ಯಾರು ಇರ್ತಾರೆ, ಅವ್ರ ಹತ್ರ ಏನೇನು ದಾಖಲೆಗಳಿರ್ತದೆ ದಾಖಲೆಗಳನ್ನು ಪರಿಶೀಲಿಸಿ ಆ ನಂತರ ಏನು ಆದೇಶ ಮಾಡಬೇಕು ನಾನು ವಿಚಾರಣೆ ಮಾಡಿ ಅದನ್ನು ಆದೇಶ ಮಾಡ್ತೀನಿ. ಅಲ್ಲಿ ಏನೇನಿದೆ ಅದ್ರ ಬಗ್ಗೆ ಎಲ್ಲನೂ ಕೂಡ ಆಲ್ರೆಡಿ ಕ್ರಮ ವಹಿಸಿದ್ದೀವಿ ಕೆಲವೆಲ್ಲನೂ ಕೂಡ. ಇದು ಕೂಡ ಈ ಹಕ್ಕುಪತ್ರದ ಏನು ನಕಲಿದೆ ಬಗ್ಗೆ ಸಂಬಂಧಪಟ್ಟಂತೆ ಯಾರು ದೂರದಾರಿದ್ದಾರೆ ಮತ್ತು ಯಾರು ಇವರು ಇದ್ದರೆ ಅವ್ರ ಬಗ್ಗೆ ಎಲ್ಲನೂ ಕೂಡ ನಾವು ಆ ನೋಟಿಸನ್ನು ಜಾರಿ ಮಾಡಿ ಅವರಿಂದ ಏನು ದಾಖಲೆಗಳನ್ನು ತರಿಸ್ಕೊಂಡು ಆ ದಾಖಲೆಗಳನ್ನು ಪರಿಶೀಲಿಸಿ ಮುಂದಿನ ಆದೇಶ ನಕಲಿ ಅಂದರೆ ನಕಲಿನೇ ಅಂತಂದು ಅದು ನಾವು ಪ್ರೂವ್ ಆದ ತಕ್ಷಣ ಯಾರಿದ್ದಾರೆ ಅವ್ರಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ. ಜಾರಿ ಮಾಡಿ ವಿಚಾರಣೆ ಮಾಡಿ ಏನು ಅಗತ್ಯವಾದಂಥ ಕ್ರಮವನ್ನು ವಹಿಸ್ತೀವಿ. ಇಲ್ಲ ಆಗಿದೆ ಇನ್ನು ಮೊನ್ನೆಯಿಂದ ಬಂದು ನಾವು ಇದೇ ಮಾಡಿರ್ತಕ್ಕಂಥದ್ದು ಅದನ್ನು ನಾವು ಅತಿ ತುರ್ತಾಗಿ ನಾನು ಮಾಡ್ತೀನಿ. ಎರಡೂ ಕಡೆ ಇದ್ದಾರೆ, ಕೆರೆ ಒಳಗಡೆನೂ ಇದ್ದಾರೆ, ಕೆರೆ ಆಚೆ ಕಡೆನೂ ಇದ್ದಾರೆ. ಮೋಸ್ಟ್ಲಿ ಒಬ್ಬರದ್ದು ಏನೋ ಸ್ಟೇ ಇದೆ ಅಂತ ತಹಸೀಲ್ದಾರ್ ಸಾಹೇಬ್ ಹೇಳಿದ್ರು, ಸ್ಟೇ ವೆಕೆಟ್ ಆದಮೇಲೆ ಅವ್ರು ಮಾಡೋದು. ಬಟ್ ಎಲ್ಲ ಡ್ರೋನ್ ಸರ್ವೆ ಆದಮೇಲೆ ತೆರವು ಮಾಡ್ತಾರೆ ಅಂತ ಹೇಳಿದ್ದೀವಿ. ಅದನ್ನು ಬಿಟ್ಟು ಈಗ ಏಕಾಗಿಲ್ಲ ಡ್ರೋನ್ ಸರ್ವೆ. ನಮ್ಮ ಆರೋಪ ಬಳ್ಳಾಡ್ರಿಗೆ ಬಿಟ್ಟು ಜನಸಾಮಾನ್ಯರು ಬಡವ್ರಿಗೆ ಅಲ್ಪಸಂಖ್ಯಾತರು ದಲಿತರು ಕೆಳವರ್ಗದವ್ರು ಮಾತ್ರ ಇಲ್ಲಿ ಅಂಗಡಿಗಳಿರೋದು ಬಳ್ಳಾಡ್ರಿಗಾಗಲಿ ಅಂತಹ ಒಂದು ಅಂಗಡಿಗಳನ್ನ ತೆರವು ಮಾಡ್ತಾರೆ. ಈಗ ತಹಸೀಲ್ದಾರ್ ಸಾಹೇಬ್ರು ಹೇಳಿದ ಪ್ರಕಾರ ಡ್ರೋನ್ ಸರ್ವೆ ಆದಮೇಲೆ ಉಸ್ತುವಾರಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆಗಲಿ, ಅದು ಮಾಡಿಲ್ಲ ಅವ್ರದ್ದು ಅಥವಾ ನ್ಯಾಯಾಲಯದ ಆದೇಶ ಆಗಿರ್ಬೋದು, ನ್ಯಾಯಾಲಯ ಆದೇಶಕ್ಕೆ ಎಲ್ಲರೂ ಗೌರವ ಕೊಡಬೇಕು. ಅಟ್ಲೀಸ್ಟ್ ತೆರವು ಮಾಡಿಬಿಡಲಿ. ಅವರು ಇರೋವಂಥ ಈಗ ಎಲ್ಲ ದುಡ್ಡು ಕೊಟ್ಟು ತೊಗೊಂಡಿರುವಂಥ ವಸ್ತುಗಳಿದೆ, ಅದನ್ನು ಎತ್ತಕ್ಕಾದರೂ ಸ್ವಲ್ಪ ಕಾಲಾವಕಾಶ ಆಗುತ್ತೆ. ಗಾಜಿನ ವಸ್ತು ಮಾಮೂಲಿ ರೇಟ್ ಶೇಖರ್ಗಳಾದರೆ ಎಲ್ಲ ಅವರೇ ತೆಗೆದುಬಿಡ್ತಾರೆ. ನೀವು ಬೇಕಾದರೆ ನೋಡಿ, ಅವ್ರು ಯಾವ ಕಡೆ ತಿರುಗಿಸಿ ಕ್ಯಾಮ್ರಾ ತೋರಿಸಿ, ಅವರೆಲ್ಲ ಎತ್ತಿಬಿಡ್ತಾರೆ. ಇನ್ನು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಇಒ ಲಕ್ಷ್ಮಣ್, ಡಿವೈಎಸ್ಪಿ ರಾಮಕೃಷ್ಣ, ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಗೋಪಾಲ್ ಹಾಗೂ ಸಾರ್ವಜನಿಕರು ಹಾಜರಿದ್ದರು. ಸಿರಾಜ್ ಅಹಮದ್, ಅಮೋಕ್ ಟಿವಿ, ಮಧುಗಿರಿ. ಸಾರ್ವಜನಿಕ ಕುಂದುಕೊರತೆಗಳ ಸಭೆಯನ್ನು ಪಾವಗಡ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಇದರ ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಇನ್ನು ಈ ಸಭೆಗೆ ಬಹಳಷ್ಟು ಅಧಿಕಾರಿಗಳು ಗೈರು ಹಾಜರಾಗಿದ್ದು ಕಾಣಬಹುದು. ಈ ಸಭೆಗೆ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳೇ ಬರುವುದು. ಆದರೆ ಸರ್ಕಾರದ ಆದೇಶದಂತೆ ಕರ್ತವ್ಯದ ವೇಳೆ ಪ್ರತಿಯೊಬ್ಬ ಅಧಿಕಾರಿ ತಮ್ಮ ತಮ್ಮ ಇಲಾಖೆಯ ವತಿಯಿಂದ ನೀಡುವ ಐಡಿ ಕಾರ್ಡ್ ಹಾಕಿಕೊಂಡು ಕರ್ತವ್ಯ ನಿರ್ವಹಣೆ ಮಾಡಬೇಕು. ಈ ಆದೇಶವಿದ್ದರೂ ಸರ್ಕಾರದ ನಿಯಮವನ್ನು ಯಾರೂ ಸಹ ಪಾಲಿಸದೇ ಇರುವುದು ಅಧಿಕಾರಿಗಳಲ್ಲಿ ಕಂಡುಬಂದಿತು. ಇನ್ನು ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ಪಡೆಯುವ ರೀತಿಯಲ್ಲಿ ಅಧಿಕಾರಿಗಳು ಕರ್ತವ್ಯ ನಿರ್ವಹಣೆ ಮಾಡಿದಾಗ ಮಾತ್ರ ನಿಮ್ಮ ಕುಟುಂಬಕ್ಕೆ ಹಾಗೂ ನಿಮಗೆ ಒಳ್ಳೆಯದಾಗುತ್ತದೆ ಎಂದು ಜಿಲ್ಲಾ ಲೋಕಾಯುಕ್ತ ಎಸ್ ಪಿ ವಾಲಿಭಾಷಾ ತಿಳಿಸಿದರು.
ಎಲ್ಲಾ ತಾಲೂಕು ಅಧಿಕಾರಿಗಳಿಗೆ ನಾವು ಸ್ವಲ್ಪ ಸಮಾಲೋಚನೆ ನಡೆಸಿ ಮಾತಾಡಿಸಿ ದೂರುದಾರುಗಳ ಏನಾದ್ರು ಕೆಲವು ಏನಾದ್ರು ದೂರುಗಳಿದೆಯಾ, ಏನ್ ಪ್ರಾಬ್ಲಮ್, ಏನ್ ಪೆಂಡಿಂಗ್ ಇದೆ, ಏನ್ ನಿಮ್ಗೆ ಏನಾದ್ರು ಕೆಲಸದಲ್ಲಿ ಒತ್ತಡ ಇದೆಯಾ, ನಿಮ್ಗೇನಾದ್ರೂ ಅದ್ರ ಬಗ್ಗೆ ಅನುಮಾನಗಳಿದೆಯಾ, ಕೆಲಸ ಮಾಡೋದ್ರಲ್ಲಿ ಏನಾದ್ರು ತೊಂದರೆಗಳಿದೆಯಾ, ಅದ್ರ ಬಗ್ಗೆ ಒಂದು ಸಮಾಲೋಚನೆ ನಡೆಸಿ ಸಾರ್ವಜನಿಕರ ಕುಂದು ಕೊರತೆಗಳನ್ನು ಇಲ್ಲೇ ಆದಷ್ಟು ನಿವಾರಿಸಿ ಜನರಿಗೆ ಅವರ ಊರುಗಳಲ್ಲಿ ಆಗುವಂತ ಅನಾನುಕೂಲಗಳನ್ನು ಆದಷ್ಟು ನಿವಾರಣೆ ಮಾಡೋಣ ಅಂತ ಆ ಉದ್ದೇಶದ ನಾವು ಬಂದಿದ್ದೀವಿ. ಅದೀಗ ಫಸ್ಟ್ ಈಗ ನಮ್ಮಲ್ಲಿ ಈಗ ಎಷ್ಟು ಅಧಿಕಾರಿಗಳು, ಎಲ್ಲ ಅಧಿಕಾರಿಗಳು ಕೈ ಎತ್ತಿ. ಇನ್ನು ತಾಲೂಕು ಮಟ್ಟದಲ್ಲಿ 36 ಇಲಾಖೆಗಳು ಬರುತ್ತವೆ. ಆದರೆ ಪಾವಗಡದಲ್ಲಿ ಯಾವುದೇ ಇಲಾಖೆಯಲ್ಲಿ ಸಮಸ್ಯೆಗಳು ಇಲ್ಲವೇ ಅಥವಾ ಭ್ರಷ್ಟಾಚಾರ ನಡೆಯುತ್ತಿಲ್ಲವೆ ಹೀಗೆಂಬುದು ಸಾರ್ವಜನಿಕರ ಪ್ರಶ್ನೆಯಾಗಿತ್ತು. ಕೇವಲ 5 ಅರ್ಜಿಗಳು ಒಂದು ದೂರಿನ ರೂಪದಲ್ಲಿ ನೀಡಲಾದರೆ ವೈಯಕ್ತಿಕವಾಗಿ ಬಹಳಷ್ಟು ದೂರುಗಳು ನೇರವಾಗಿ ಹೇಳಿದ್ದು ವಿಶೇಷವಾಗಿತ್ತು. ಅದರಲ್ಲಿ 5 ಅರ್ಜಿಗಳಲ್ಲಿ ಪುರಸಭೆ 2, ತಾಲೂಕು ಪಂಚಾಯತ್ 2, ಬೆಸ್ಕಾಂ ಇಲಾಖೆಯಿಂದ 1. ಇನ್ನು ಪಾವಗಡ ಪಟ್ಟಣದ ಆರ್ಎಂಸಿ ಹಿಂಭಾಗದಲ್ಲಿರುವ ಮಂಜುನಾಥ ನಗರದ ಲೇಔಟ್ನಲ್ಲಿ ಖಾಲಿ ನಿವೇಶನದ ಅಸೆಸ್ಮೆಂಟ್ ನಂಬರ್ 1261-141-2A-88 ನ ಖಾಲಿ ನಿವೇಶನವನ್ನು ಖಾತಾ ನಕಲಿಗೆ ಪುರಸಭೆಯ ಅಧಿಕಾರಿಗಳೊಂದಿಗೆ ಕೆಲವು ಪುರಸಭೆ ಸದಸ್ಯರು ಸಹ ಶಾಮೀಲಾಗಿ ಇಂತಹ ದಂಧೆ ನಡೆಸುತ್ತಿದ್ದಾರೆ ಎಂದು ಆರೋಪಿಸಿದರು. ಮಟನ್ ಮಾರುಕಟ್ಟೆ ಮಾದರಿಯಲ್ಲಿ ಚಿಕನ್ ಅಂಗಡಿಗಳು ಊರ ಹೊರಗೆ ಮಾಡಬೇಕು, ಇದರಿಂದ ರಸ್ತೆ ಬದಿಯಲ್ಲಿ ಓಡಾಡುವ ಜನರು ದುರ್ವಾಸನೆ ಅನುಭವಿಸುತ್ತಿದ್ದಾರೆ ಎಂದರು. ಇನ್ನು ಮುಖ್ಯಾಧಿಕಾರಿ ಅರ್ಚನಾ ಪುರಸಭೆ ವ್ಯಾಪ್ತಿಯಲ್ಲಿ ಬೀದಿ ಬದಿ ವ್ಯಾಪಾರಿಗಳ ವ್ಯಾಪಾರಕ್ಕೆ ಅಡ್ಡಿಪಡಿಸುತ್ತಿರುವ ಬಗ್ಗೆ ಬೀದಿ ಬದಿ ವ್ಯಾಪಾರಿಗಳ ಅಧ್ಯಕ್ಷ ಕುಮಾರ್ ದೂರು ಸಲ್ಲಿಸಿದರು. ಒಬ್ರು ಕ್ಯಾಬಿನೆಟ್ ಚೀಫ್ ಆಫೀಸರ್ ಹೆಸರನ್ನ ನಿಮ್ಗೆ ಹೆಸರಲ್ಲಿ ಇನ್ನೊಬ್ಬ ಯಾರೋ ಮಾಡಿದ್ದಾರೆ, ಅದ್ರ ಖಾತೆ ಆಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ, ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನೀವು ನಮ್ಮ ಆಫೀಸರ್ ಕೇಳಿದೆ, ಸಪರೇಟ್ ಶಾಲೆಗೆ ಕೇಳಿದೆ, ಅದೆಲ್ಲ ಬಿಡಿ. ಚೀಫ್ ಆಫೀಸರ್ ತನ್ನ ಹೆಸರಲ್ಲಿ ಫೋರ್ಜರಿ ಆಗಿದೆಯೋ ಆಗಿದೆಯಲ್ವಾ? ಆಗಿದೆ ಆಗಿದೆ ಅಂತ ಹೇಳಿ ಬಟ್ಟೆ. ಇದೇ ವೇಳೆಯಲ್ಲಿ ಲೋಕಾಯುಕ್ತ ಡಿವೈಎಸ್ಪಿ ರವೀಶ್ ಹಾಗೂ ಸಿಬ್ಬಂದಿ, ತಹಶೀಲ್ದಾರ್ ವರದರಾಜ್ ಮತ್ತಿತರರು ಹಾಜರಿದ್ದರು. ಇಮ್ರಾನುಲ್ಲಾ, ಅಮುಕ್ ಟಿವಿ, ಪಾವಗಡ. ಇನ್ನು ದಾಬಸ್ಪೇಟೆಯಲ್ಲಿ ರಾಜಕಾಲುವೆ ಒತ್ತುವರಿ ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ದಾಬಸ್ಪೇಟೆಯ ಮುನಿರಾಜು ಲೇಔಟ್, ಜಯರಾಮ ಲೇಔಟ್, ಕೆಂಪಮ್ಮ ಲೇಔಟ್, ವೆಂಕಟಪ್ಪ ಲೇಔಟ್ಗಳಲ್ಲಿ ಇಂದು ಸರ್ಕಾರಿ ಸರ್ವೆ ಅಧಿಕಾರಿಗಳಿಂದ ಒತ್ತುವರಿ ತೆರವು ಕಾರ್ಯಾಚರಣೆ ಮಾಡಲಾಯಿತು. ಇನ್ನು ಇತ್ತೀಚೆಗೆ ತಾನೇ ಸಾರ್ವಜನಿಕರಿಂದ ಈ ಲೇಔಟ್ಗಳು ರಾಜಕಾಲುವೆ ಮೇಲೆ ಕಟ್ಟಲಾಗಿದೆ ಎಂದು ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಲಾಗಿತ್ತು. ಈ ಹಿನ್ನೆಲೆ ಇಂದು ಕೋರ್ಟ್ನಿಂದ ಆದೇಶ ಬಂದ ಹಿನ್ನೆಲೆ ಸರ್ಕಾರಿ ಸರ್ವೆ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಕೂಡ ಮಾಡಿದರು. ಇದೇ ವೇಳೆ ಭೂಮಾಪನ ಇಲಾಖೆಯ ಅಧಿಕಾರಿಗಳಿಗೆ ಸಾಥ್ ಕೊಟ್ಟಂತಹ ಕಂದಾಯ ಹಾಗೂ ಸ್ಥಳೀಯ ಸೋಂಪುರ ಗ್ರಾಮ ಪಂಚಾಯತಿಯವರು ಸಾಥ್ ನೀಡಿದರು. ಒತ್ತುವರಿ ಸ್ಥಳದಲ್ಲಿ ಅಧಿಕಾರಿಗಳು ಅನಧಿಕೃತವಾಗಿ ಖಾತೆ ಮಾಡಿಕೊಟ್ಟಿರುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಇನ್ನು ಇಲಾಖೆ ಹೇಳುವಂತೆ ಈ ಕಟ್ಟಡಗಳು ರಾಜಕಾಲುವೆ ಮೇಲೆಯೇ ಕಟ್ಟಲಾಗಿದೆ ಎಂಬುದನ್ನು ಖಚಿತಪಡಿಸಿಕೊಂಡಿದ್ದಾರೆ. ಜೊತೆಗೆ ರಾಜಕಾಲುವೆ ಜಾಗದಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈ ಕಟ್ಟಡಗಳು ನಿರ್ಮಾಣವಾಗಿವೆ ಎಂದು ಸಾರ್ವಜನಿಕರು ಬೇಸರವನ್ನು ವ್ಯಕ್ತಪಡಿಸಿದರು. ಜೊತೆಗೆ ಖಾತೆ ರಿಜಿಸ್ಟರ್ ಮಾಡಿರುವುದಕ್ಕೆ ಸಾರ್ವಜನಿಕರು ಬೇಸರ ಕೂಡ ವ್ಯಕ್ತಪಡಿಸಿದ್ದಾರೆ. ಏನಿವತ್ತು ಸೋಂಪುರದಲ್ಲಿ ರಾಜಕಾಲುವೆ ಒತ್ತುವರಿಯಾಗಿ ಅಕ್ರಮವಾಗಿ ಕಟ್ಟಡಗಳು ನಿರ್ಮಾಣವಾಗಿದೆ ಅಂತ ಏನು ಸಾರ್ವಜನಿಕ ದೂರಿದೆ. ಇಲ್ಲಿಂದ ರಾಜಕಾಲುವೆ ಮುಚ್ಚೋಗಿರೋದ್ರಿಂದ ಸಾರ್ವಜನಿಕರಿಗೆ ಆಗ್ತಿರ್ತಕ್ಕಂಥ ತೊಂದರೆ, ಇಲ್ಲಿಂದ ನೀರು ಸರಾಗವಾಗಿ ಆಚೆಗೆ ಹೋಗ್ತಾ ಇಲ್ಲ, ಅದು ಮೇಯ್ನ್ ಸಮಸ್ಯೆ. ಕಟ್ಟಡಗಳನ್ನು ಕಟ್ಟಿ ಇಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಇದಕ್ಕೆ ನೇರ ಕಾರಣ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಯಾಕೆಂದರೆ ಅಧಿಕಾರಿಗಳು ಲೇಔಟ್ ಹೊಡಿಬೇಕಾದ್ರೆ ಸಂಬಂಧಪಟ್ಟವ್ರಿಗೆ ಇಲ್ಲಿ ರಾಜಕಾಲುವೆ ಬರುತ್ತೆ, ಪ್ರತಿಯೊಂದು ಸಹ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಅವರು ಸಂಬಂಧಪಟ್ಟ ಇಲಾಖೆಯವರು ಇಲ್ಲಿ ರೀತಿ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ಬೇಕು. ಆ ಜಾಗವನ್ನು ಬಿಟ್ಟು ಉಳಿದ ಜಾಗದಲ್ಲಿ ಲೇಔಟನ್ನು ಹೊಡಿಬೇಕು, ಲೇಔಟನ್ನು ಮಾರಬೇಕು ಅಂತ ಹೇಳಬೇಕಾಗಿದ್ದು ಇಲ್ಲಿನ ಅಧಿಕಾರಿಗಳ ಕರ್ತವ್ಯ ಆಗಿತ್ತು. ಅದನ್ನು ಎಲ್ಲ ಅವರು ಮರೆತು
ಈ ದಿನ ಈ ಥರ ಒಂದು ಕೆಟ್ಟ ಪರಿಸ್ಥಿತಿಗೆ ಡಾಬಸ್ಪೇಟೆಯನ್ನು ತಂದು ನಿಲ್ಲಿಸಿರ್ತಕ್ಕಂಥದ್ದು ನಮ್ಮೆಲ್ಲರ ವಿಪರ್ಯಾಸ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೀವಿ. ಏನು ಡಾಬಸ್ಪೇಟೆ ದಿನಕ್ಕೆ ವಾಣಿಜ್ಯ ನಗರಿಯಾಗಿ ಬೆಳೀತಾ ಇದೆ, ಈ ಸಂದರ್ಭದಲ್ಲಿ ಲೇಔಟ್ಗಳು ಹಾಗೂ ನಿವೇಶನಗಳು ಭಾಳ ಜಾಸ್ತಿ ಆಗ್ತಾ ಇದೆ, ಇಲ್ಲಿ ರೇಟು ಸಹ ಅಷ್ಟೇ ದುಬಾರಿಯಾಗಿದೆ. ಕೊಂಡ್ಕೊಳ್ಳೋಳಿಗೆ ಏನು ಹೇಳ್ತೀನಿ ಅಂತಂದರೆ ಬಿ ಎಮ್ ಆರ್ ಡಿಯಿಂದ ಅಪ್ರೂವಲ್ಲು ಅಥವಾ ಎನ್ ಡಿ ಎಯಿಂದ ಅಪ್ರೂವಲ್ ಆಗಿದ್ದರೆ ಪ್ರತಿಯೊಂದು ಕಡೆಯೂ ತಕ್ಕಂಥ ಒಂದು ಡಾಕ್ಯುಮೆಂಟ್ಸ್ಗಳನ್ನ ಸರಿಯಾದ ರೀತಿಯಲ್ಲಿ ತಗೊಳೋಂಥವ್ರು ವೆರಿಫಿಕೇಷನ್ ಮಾಡಿ ಸೂಕ್ತವಾಗಿ ಅದಕ್ಕೆ ಸಂಬಂಧಪಟ್ಟಂಥ ಲಾಯರ್ಗಳ ಹತ್ರ ಒಂದು ಏನು ಒಂದು ಅನುಕೂಲ ಆಗೋ ರೀತಿಯಲ್ಲಿ ಅವ್ರ ಬಳಿ ಹೋಗಿ ಒಂದು ಸಲಹೆಯನ್ನು ಪಡೆದುಕೊಂಡು ನೀವು ಇಲ್ಲಿನ ನಿವೇಶನಗಳನ್ನ ಕೊಂಡ್ಕೊಳ್ಬೇಕು. ಇಲ್ಲಿ ಏನೋ ನಿವೇಶನಗಳನ್ನ ಕೊಂಡ್ಕೊಳ್ತಾ ಇದ್ದೀವಿ ಅಂತ ಮುಂದೆ ರೇಟ್ ಆಗುತ್ತೆ ಅಥವಾ ವಾಣಿಜ್ಯ ನಗರಿಯಾಗಿ ಬೆಳೆದಿದೆ ಅಂತ ಏನಾದರೂ ನೀವು ತಗೊಳೋದಕ್ಕೆ ಹೋದರೆ ಈ ರೀತಿ ಹಳ್ಳಕ್ಕೆ ಅಧಿಕಾರಿಗಳು ಸಹ ಸೇರಿ ತಿಳ್ಳುವಂಥ ಒಂದು ಕೆಲಸಕ್ಕೆ ಸಾರ್ವಜನಿಕರನ್ನ ದೂಡ್ತಾ ಇದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಿ. ರಾಜಕಾಲುವೆ ಒತ್ತುವರಿಯಾಗಿದೆ ಅಂತೇಳಿ ಎರಡು ದಿನದಿಂದ ಸಂಬಂಧಪಟ್ಟ ಅಧಿಕಾರಿಗಳು ಏನು ನಕ್ಷೆಯನ್ನು ರೆಡಿ ಮಾಡಿ ಒಂದು ಮಾರ್ಕನ್ನು ಮಾಡ್ತಾ ಇದ್ದಾರೆ, ಅದು ಯಾರೇ ಆಗಿರಲಿ ಒತ್ತುವರಿ ಮಾಡಿರ್ತಕ್ಕಂಥವರು ಎಷ್ಟೇ ಬಲಿಷ್ಠವಾಗಿರಲಿ ಅವರು ಯಾವುದೇ ರೀತಿ ನಿರ್ದಾಕ್ಷಿಣ್ಯವಾಗಿ ಯಾವುದೇ ರೀತಿ ಸರ್ಕಾರದ ಕ್ರಮ ಏನಿದೆ ಕಾನೂನು ಕ್ರಮ ಆ ನಿಟ್ಟಿನಲ್ಲಿ ತೆರವುಗೊಳಿಸಬೇಕು. ರಾಜಕಾಲುವೆನ ತೆರವುಗೊಳಿಸಿ ಆ ಜಾಗವನ್ನು ತೆರವುಗೊಳಿಸೋದ್ರಿಂದ ಸಾರ್ವಜನಿಕರಿಗೆ ಭಾಳ ಅನುಕೂಲ ಆಗುತ್ತೆ. ಅಧಿಕಾರಿಗಳು ಈ ವಿಚಾರದಲ್ಲಿ ಯಾವುದೇ ರೀತಿ ರಾಜಿ ಆಗಬಾರ್ದು, ರಾಜಿ ಆದರೆ ಅವ್ರ ವಿರುದ್ಧ ವಿಜಯ ಸೇನೆ ಉಗ್ರ ಹೋರಾಟಕ್ಕೆ ಮುಂದಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಹೇಳಿಕ್ ಬಯಸ್ತೀನಿ. ಸುಚೀಂದ್ರ ಸರ್, ಇದು ಟೋಟಲ್ಲು 9 ಎಕರೆ 11 ಕುಂಟೆ 4ನೇ ಸರ್ವೆ ನಂಬರಲ್ಲಿ ಇರೋದು. ಇದು ಮೂಲ ವಾರಸ್ದಾರು ಬಂದು ಕುಮಟಯ್ಯ, ಅವ್ರ ಮಗ ಕರಿಯಣ್ಣವ್ರದ್ದು. ಕರಿಯಣ್ಣವ್ರಿಗೆ 4 ಜನ ಗಂಡುಮಕ್ಳಿರ್ತಾರೆ, ಅವ್ರ ಮುಖಾಂತರ ಭಾಗ ಆಗಿರುತ್ತೆ. ಇದರಲ್ಲಿ 7 ಎಕರೆ ಮಾತ್ರ ಐನ್ ಜಮೀನಾಗಿರ್ತದೆ, 2 ಎಕರೆ 6 ಕುಂಟೆ ಖರಾಬ್ ಇರ್ತದೆ. ಆ ಖರಾಬ್ನ ನಮ್ಮಲ್ಲೇ ಒಬ್ಬ ಸಂಬಂಧಿಕರು ಒಬ್ಬರು ಮಾರಿರ್ತಾರೆ, ಅದರಿಂದ ಬೇರೆಯವ್ರಿಗೆಲ್ಲ ಅನ್ಯಾಯ ಆಗಿದೆ. ಮತ್ತು ಇಲ್ಲಿ ಮಳೆ ಹುಯ್ದಾಗ ಭಾಳಷ್ಟು ಮನೆಗಳು ಕಟ್ಟಡ ನಿರ್ಮಾಣ ಮಾಡಿದ್ದಾವೆ, ಅದರಲ್ಲಿ ನನ್ನ ಮನೆಯೂ ಕೂಡ ಒಂದಿದೆ. ಮಳೆಗಾಲದಲ್ಲಿ ನೀರು ಹೋಗೋದಕ್ಕೆ ತುಂಬ ಅನಾನುಕೂಲ ಆತಾಯಿತು. ಮತ್ತು ಸಾರ್ವಜನಿಕರ ದೂರಿಂದ ನಾವು ಎಲ್ಲರೂ ಸೇರಿ ಸರ್ಕಾರಿ ಕಚೇರಿಗಳಿಗೆ ಅರ್ಜಿ ಹಾಕಿ ಸರ್ವೆಗೆ ಹಾಕಿದ್ದು, ಆದ್ದರಿಂದ ಈಗ 2 ದಿವಸದಿಂದನೂ ಸರ್ವೆ ನಡೀತಿದೆ. ಆದಷ್ಟು ಬೇಗ ಕಾನೂನು ರೀತಿಯಲ್ಲಿ ಸರ್ವೆ ಮಾಡಿ ಗುರುತಿಸ್ಕೊಡಿ ಅಂತ. ಇಲ್ಲಿ ನೋಡಿ ಸರ್, ಈ ರಾಜಕಾಲುವೆ ಕಾಣಿಸ್ತಾ ಇಲ್ಲ ಅನ್ನೋದಕ್ಕೆ ಎಲ್ಲರೂ ಅಕ್ರಮವಾಗಿ ಮನೆ ಕಟ್ಟಡ ಮಾಡಿದ್ದಾರೆ. ಇಲ್ಲಿ ಮೂಲ ವಾರಸ್ದಾರಿಗೆ ಜಾಗ ಬಿಟ್ಟಿದ್ದೀವಿ, ಬೇರೆಯವರು ಮಾರಾಟ ಮಾಡ್ಕೊಂಡು ಆ ಜಾಗದಲ್ಲಿ ವಾಸವಾಗಿ ಮನೆ ಕಟ್ಕೊಂಡಿದ್ದಾರೆ. ಮೂಲ ವಾರಸ್ದಾರಿಗೆ ಈಗ ಜಾಗ ಇಲ್ದಂಗೆ ಆಗಿದೆ, ಮೂಲ ವಾರಸ್ದಾರಿಗೆ ಇಲ್ಲಿ ಅನ್ಯಾಯ ಆಗಿದೆ. ಈಗ ನಮಗೆ ಮನೆ ಕಟ್ಕೊಳಕ್ಕೂ ಕೂಡ ಜಾಗ ಇಲ್ಲ. ಇಲ್ಲಿ ನಮ್ಮಲ್ಲಿ ನಾವು ಕೋರ್ಟು ಕಚೇರಿ ಅಲ್ಲಿತಾನೆ ಇದ್ದೀವಿ, ಇವತ್ತಿನವರೆಗೂ ನಮಗೆ ನ್ಯಾಯ ಸಿಕ್ಕಿಲ್ಲ. ಈ ಹೋರಾಡ್ತಾಗ ನ್ಯಾಯ ಸಿಗಲಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಂತೀನಿ. ಏನಾಗಬೇಕಂತ ಒತ್ತಾಯ ಮಾಡ್ತೀರಿ? ಇಲ್ಲಿ ಕಾನೂನು ರೀತಿ ರಾಜಕಾಲುವೆ ಒತ್ತುವರಿ ಆಗಿರೋದನ್ನ ಓಪನ್ ಆಗಬೇಕು, ಮತ್ತು ಉಳ್ಕೊಂಡಿರೋ ಜಾಗನ ನಮಗೆ ಸಿಗೋ ರೀತಿ ನ್ಯಾಯ ದೊರಕಿಸ್ಕೊಡ್ಬೇಕು. ಸಮಸ್ಯೆ ಏನಾಗ ಇಲ್ಲಿ ಇನ್ನೂ ನಮ್ಮ ಭಾಗ ಆಗಿ ಉಳಿಕೆ ಜಾಗ ಇದೆ, ಇಲ್ಲಿ ಉಳಿಕೆ ಜಾಗನೂ ಇದೆ, ಅದನ್ನು ಬೇರೆಯವರು ಒತ್ತುವರಿನೂ ಮಾಡಿದ್ದಾರೆ. ಮಳೆ ಹುಯ್ದಾಗ ಭಾಳಷ್ಟು ಸಾರ್ವಜನಿಕರು ಓಡಾಡೋದಕ್ಕೆ ತುಂಬ ಅನಾನುಕೂಲ ಆಗ್ತಿದೆ, ಮಕ್ಕಳು ಸ್ಕೂಲ್ಗೆ ಹೋಗೋದಕ್ಕೂ ತುಂಬ ಅನಾನುಕೂಲ ಆಗ್ತಿದೆ. ಮೊನ್ನೆ ಮಳೆ ಹುಯ್ದಾಗ ತುಂಬ ರಸ್ತೆ ತುಂಬ ನೀರು ನಿಂತು ಜನ ಬೇರೆ ರಸ್ತೆ ಮುಖಾಂತರ ಅಗಳಕುಪ್ಪೆಗೆ ಓಡಾಟ ಮಾಡಿದ್ದಾರೆ. ತುಂಬ ಭಾಳಷ್ಟು ಅನಾನುಕೂಲ ಆಗಿರೋದೆ ಸೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಕೇಳ್ಕೊಂತೀವಿ. ಇದಿಷ್ಟು ಕ್ಷಣದ ಪ್ರಮುಖ ಸುದ್ದಿಗಳು, ಮತ್ತಷ್ಟು ಪ್ರಮುಖ ಸುದ್ದಿಗಳೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾರೆ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.